ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದ ಅಧಿಕಾರಿಗಳಿಗೆ ಬಡಿದೆಬ್ಬಿಸಿದ ಉಮೇಶ್ ಕೆ ಮುದ್ದಾಳ್. ಹೌದು, ಯಾದಗಿರಿ ಜಿಲ್ಲಾಡಳಿತ ಡಿಸಿ ಭವನದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುವ ಮುದ್ದಾಳ ಗ್ರಾಮದಲ್ಲಿ ಚರಂಡಿ ತುಂಬಿ ಸಿಸಿ ರಸ್ತೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ಕ್ರಮ ಕೈಗೊಳ್ಳದೇ ಇರುವುದು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ ಅಂತ ಆರೋಪಿಸಿದ ಬೆನ್ನಲ್ಲೇ ಕುಂಭಕರ್ಣ ನಿಧಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ತಿಳಿಸಿದ್ದಾರೆ. ಚರಂಡಿಯನ್ನ ಸ್ವಚ್ಛಗೊಳಿಸಿ ಪಿವಿಸಿ ಪೈಪ್ ಅನ್ನ ತೆಗೆದು ಜೈ ಪೈಪ್ ಅನ್ನ ಜೋಡಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದ್ದಾರೆ. ಇದಲ್ಲದೆ ಸ್ಥಳದಲ್ಲಿ ಬಂದಿದ್ದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀಲಕಂಠ ಅವರಿಗೆ ಸಮಸ್ಯೆ ವಿವರಿಸಿದ್ದಾರೆ. ಮುದ್ದಾಳ್ ಅವರು ಇನ್ನು ಚರಂಡಿ ಸ್ವಚ್ಛವಾಗಿದೆ, ಆದ್ರೆ ಇನ್ನುಳಿದ ಕೆಲಸಗಳಾದ ಸಾಯಿಬಣ್ಣ ಕೊಳ್ಳಿಯವರ ಮನೆಯಿಂದ ಕೆರೆಯವರೆಗೂ ಚರಂಡಿ ಮತ್ತು ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಊರು ಬಂಡಿಯಿಂದ ದ್ಯಾಮಬಾಯಿ ಗುಡಿಯಿಂದ ಸಾಯಿಬಣ್ಣ ಕೊಳ್ಳಿಯವರ ಮನೆಯವರೆಗೂ ಚರಂಡಿಯನ್ನ ಮಾಡಬೇಕು ಮತ್ತು ಶಿವಪ್ಪ ಅವರ ಮನೆಯಿಂದ ಭೀಮರೆಡ್ಡಿ ಶರಣಪ್ಪಗೌಡ ಅವರ ಮನೆ ಬಲಭಾಗದಿಂದ ಹನುಮಂತ ಪ್ಯಾಟಿಯವರ ಮನೆಯವರೆಗೂ ಸಿಸಿ ರಸ್ತೆಯನ್ನ ಮಾಡಬೇಕು. ಇವೆಲ್ಲವೂ ಗ್ರಾಮ ಪಂಚಾಯತ್ನ ಕೇಂದ್ರ ಸ್ಥಾನದ ಗ್ರಾಮದಲ್ಲಿ ಇರುವ ಸಮಸ್ಯೆಗಳಾಗಿವೆ. ಎಲ್ಲ ಜಾಗಗಳು ಸರ್ಕಾರಿ ಜಾಗಿಯಾಗಿದ್ದು ಇಲ್ಲಿ ಇವುಗಳ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಶರಣಪ್ಪ ಹದಿನೂರು ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನ ಸಂಘದ ಪದಾಧಿಕಾರಿಗಳು ಹಾಗೂ ವಿಠಲ್ ಹೆರರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಚರಂಡಿ ನೀರು ಸಿಸಿ ರಸ್ತೆ ಮೇಲೆ ಮತ್ತು ರೈತರ ಜಮೀನು ಮೇಲಿನ ಹರಿದಂಥದ್ದು ಕಂಡು ಬಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು 5 ದಿವಸದೊಳಗೆ ಈ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೋದಾಗಿದೆ. ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಚರಂಡಿ ಎಲ್ಲ ಸ್ವಚ್ಛಗೊಳಿಸಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ತಕ್ಷಣ ಏನದ ಶರಣಪ್ಪ ಅವ್ರ ಮೇಲಿಂದ ಕೆರೆತನ ಏನದ ಚರಂಡಿ ಆಗಬೇಕು, ಸಿಸಿ ರಸ್ತೆ ಆಗಬೇಕು. ಅದ್ರ ಜೊತೆಗೆ ದ್ಯಾಮಾವಿ ದೇವಸ್ಥಾನದ ಹಿಂಭಾಗದಲ್ಲಿ ಏನದಂದ್ರೆ ಒಂದು ಚರಂಡಿ ಬಂದ ಕೇಸ್ ಏನದ ಶಾವಣ್ಣ ಅವ್ರ ಮನೆಗೆ ಸೇರಬೇಕು. ಇನ್ನೊಂದು ಏನದ ಶಿವಪ್ಪ ಅವರ ಮನೆಯಲ್ಲಿಂತ ಭೀಮರೆಡ್ಡಿ ತಂದೆ ಶರಣಪ್ಪ ಗೌಡ ಅವರ ಮನೆ ಬಲಭಾಗದಿಂದ ಹನುಮಂತ ಪೇಟೆ ಅವರ ಮನೆಗೆ ಅಲ್ಲಿ ತನ ಸಿಸಿ ರೋಡು ಮೊದಲಾಗಬೇಕಿದ್ದು ಕೇಂದ್ರ ಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ಗ್ರಾಮದ ಹೇಳಾಗತ್ತೀನಿ. ಅದನ್ನು ಬಿಟ್ಟು ಕೆಲವು ಅಧಿಕಾರಿಗಳು ಜನಪ್ರತಿನಿಧಿ ಹೇಳೋದಂದರೆ ನಮಗೆ ಬೇಕಾಗಲಾರ ಜಾಗದಲ್ಲಿ ಯಾರೂ ಅಲ್ಲಿ ಮಾಡಂತೆ ಯಾರೂ ಕೇಳಿಲ್ಲ. ಅಂಥ ಜಾಗದಲ್ಲಿ ಚರಂಡಿ ಸಿಸಿ ರಸ್ತೆ ವಿವಿಧ ಕಾಮಗಾರಿ ಮಾಡಿ ಬಿಲ್ ಹತ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗಾತಿ, ಇದು ಆಗಬಾರ್ದು. ಜನರು ಎಲ್ಲಿ ತಿರುಗಾಡ್ತಾರೆ, ಜನರಿಗೆ ಎಲ್ಲಿ ಬೇಡಿಕೆ ಅದ ಅಂತಲ್ಲಿ ಆಗಬೇಕು. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣಮ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಹೋಗ್ತಾರ ತಾವು ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲೆಲ್ಲ ಕೆಲಸ ಮಾಡ್ಕೇಸಿ ಅದು ಹಣ ದುರುಪಯೋಗ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ. ಮುಂದಿನ ದಿವಸದಲ್ಲಿ ಇವು ಕಾಮಗಾರಿ ಆಗಲಿಲ್ಲ ಅಂದರೆ ಅದು ವಿನೂತನ ಪ್ರತಿಭಟನೆ ಅದ. ಮತ್ತು ಅದನ್ನು ಜಾಲಿಗೆ ಗಿಡಗಳನ್ನು ಕಡದ ಕೇಸಿ ಪಂಚಾಯತಿ ಮುಂದೆ ಜಾಲಿಗಿಡನ ಹಚ್ಚಿ ಪ್ರತಿಭಟನೆ ಮಾಡಿದ ಯಾವುದೇ ಅಧಿಕಾರಿ ಒಳಗೋಗಂಗಿಲ್ಲ, ಹೊರಗಡೆ ನಿಂತೆ ಮಾತಾಡಬೇಕು ಅಂಥ ಪ್ರಸಂಗ ಬರ್ತದೆ. ಮತ್ತು ದಪ್ಪ ಚರ್ಮದ ಎಮ್ಮಿಗಳನ್ನು ತಂದು ಕಸಿ ಎಮ್ಮಿ ಕೊಳ್ಳಿಗೆ ಇವರು ಭಾವಚಿತ್ರಗಳನ್ನು ಕಟ್ಟಿಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೇನೆ. ಯಾಗಿರಿ ಡಿಸಿ ಆಫೀಸ್ನಿಂದ 2 ಕಿಲೋಮೀಟ್ರದ ಅಂತರದಲ್ಲಿರುವಂಥ ಮುದ್ದಾಳ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಮುದ್ದಾಳ್, ಅದು ಪಂಚಾಯತಿ ಕೇಂದ್ರ ಸ್ಥಳ. ಅಂಥ ಸ್ಥಳದಲ್ಲಿಯೇ ವಲಸು ಗಲೀಜನ್ನು ಆರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ನಮ್ಮ ಉಮೇಶ್ ಮುದ್ದಾಳ್ ಅವರ ಒಂದು ಇದರ ಮೇರೆಗೆ ಎಚ್ಚರಿಕೆ ಗಂಟೆಯ ಮೇರೆಗೆ ಈ ಕೆಲಸ ಸ್ಟಾರ್ಟ್ ಆಗ್ಯದ. ಆಮೇಲೆ ಅದನ್ನು ಮೋರಿ ಚರಂಡಿನೂ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಅಲ್ಲಿ ಒಂದೇ ಅಲ್ಲೇ ಇಲ್ಲಿ ನಮ್ಮ ಎಲ್ಲೆಲ್ಲಿ ಗಬ್ಬು ನಡ್ತಕ್ಕಂಥ ಸ್ಥಳಗಳಿನ ಅವಲ್ರಿ ಅವೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಈ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು, ಜನರಿಂದ ಮತಗಳು ಪಡೆದು ಆಮೇಲೆ ಅಧಿಕಾರಿಗಳು ಇವ್ರಿಗೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಯಿತು. ಆದರೆ ಆಗಿಲ್ಲ, ನಮ್ಮ ಉಮೇಶ್ ಅವರ ಒಂದು ಸಮಾಜ ಸೇವೆ ಹೋರಾಟದಿಂದ ಈ ಒಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಏನೇನೆಲ್ಲ ಕಂಡು ಬರ್ತಾವ ನ್ಯೂನ್ಯತೆಗಳು ಅವೆಲ್ಲ ಸರಿಪಡಿಸುತ್ತಾ ಹೋಗುತ್ತಿದ್ದಾರೆ. ಆದರೆ ಇವರ ಶ್ರಮ ಅತ್ಯದ್ಭುತವಾದಂಥ ಶ್ರಮ, ಇವರು ಮಾಡ್ತಕ್ಕಂಥ ಕೆಲಸ ಅಂದರೆ ಎಲ್ಲ ಜನಕ್ಕೆ ಮೆಚ್ಚುಗೆ ಬಂದದ. ಅದಕ್ಕಾಗಿ ಇನ್ನು ಇದೇ ಥರ ಮುಂದೆ ಅಧಿಕಾರಿಗಳು ಮಾಡಿಕೊಂಡು ಹೋಗ್ಬೇಕಂತೇಳಿ ನನ್ನ ಹೆಸರು ಪ್ರಭು ಕೊಡಲು. ನಮಸ್ಕಾರ ವೀಕ್ಷಕರೇ, ಕೆಕೆ2 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್.